ಫಸ್ಟ್ 1ನೇ ಕ್ಲಾಸ್ನಲ್ಲಿ 4ನೇ ಕ್ಲಾಸು 6ನೇ ಕ್ಲಾಸ್ ನಾವು ಓದಿದ್ರಲ್ವಾ, ಅವಾಗ ಕೆಳಗಡೆ ಊಟ ಆಗ್ತಾ ಇದ್ದಿದ್ರು, ಅವಾಗ ನಮಗೆ ಧೂಳು ಎಲ್ಲ ಬರ್ತಾ ಇದ್ರು, ಮಕ್ಕಳು ಎಲ್ಲ ಒಂದು ಮೇಲೆ ಒಂದು ಬಿಲ್ಕೊಳ್ತಾ ಇದ್ದಿದ್ರು, ಅದಕ್ಕೆ ನಮಗೆ ಊಟ ಮಾಡೋಕ್ಕೆ ಆಸಕ್ತಿ ಇದ್ದಿಲ್ಲ. ಇವಾಗ ಏನಂದ್ರೆ ಬಿಸಿ ಊಟ ಮಿಸ್ಗಳು ಆಗ್ತಾರೆ, ಇವಾಗ ಎಲ್ಲರೂ ಲೈನ್ನಲ್ಲಿ ಊಟ ಮಾಡ್ತಾರೆ, ಅದಕ್ಕೆ ನಮಗೆ ಊಟ ಮಾಡೋಕ್ಕೆ ಆಸಕ್ತಿ ಐತೆ. ಇವಾಗ ಇವಾಗ ಸ್ಕೂಲ್ನಲ್ಲಿ ಬಂದಾಗ ಊಟ ಮಾಡ್ತಾರಲ್ಲ ಸರ್, ಅದರಲ್ಲಿ ಚೆನ್ನಾಗಿ ತರಕಾರಿಗಳು ಎಲ್ಲ ಇರುತ್ತಿಲ್ಲ ಸರ್, ಅದು ತಿಂದಿದ್ರೆ ನಮಗೆ ಬೆಳವಣಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಶಿಸ್ತು ಅಂದರೆ ಇವಾಗ ಫಸ್ಟ್ ನಾವು ಹೆಂಗೆ ಕುತ್ಕೊಳ್ತಾ ಇದ್ದಿದ್ವಿ, ಲೈನಾಗಿ ನಿಲ್ಕೊಳ್ತಾ ಇರ್ಲಿಲ್ವಾ, ಎಲ್ಲರ ಮೇಲೆ ಬೀಳ್ಕೊಳ್ತಾ ಇದ್ವಿ, ಇವಾಗ ಆ ಥರ ಮಾಡ್ತಾ ಇಲ್ವಾ. ಶಿಸ್ತು ಇವಾಗ ಲೈನಾಗಿ ನೀಟಾಗಿ ನಿಲ್ಕೊಂಡು ಆದಮೇಲೆ ನಾವು ಕ್ಲಾಸ್ನಲ್ಲಿ ಹೋಗಿ ಲೈನಾಗಿ ಊಟ ಮಾಡ್ತಾ ಇದ್ವಿ. ಈ ಸ್ಕೂಲಲ್ಲೇ ಊಟ ಇಷ್ಟ ಆಗಿದೆ, ಈ ಸ್ಕೂಲಲ್ಲಿ ತುಂಬ ಇಷ್ಟ ಆಗಿದೆ, ಇಲ್ಲೇ ಮಾಡ್ತೀನಿ ಊಟ, ಮನೆಯಿಂದ ಒಂದು ಸತಿನೂ ಎತ್ಕೊಂಡು ಬಂದಿಲ್ಲ. ತರಕಾರಿ ಎಲ್ಲ ಇರುತ್ತೆ, ರಸಮ್ಮು, ಬಿಸಿಬೇಳೆಭಾತು, ಪಲಾವು ಎಲ್ಲ ಬರುತ್ತೆ, ಅದ್ರಲ್ಲಿ ನಮ್ಗೆ ತುಂಬ ಇಷ್ಟ, ಅದಕ್ಕೆ ಊಟ ಮಾಡ್ತೀವಿ. ಫಸ್ಟು ನಮ್ಮ ಹಾಸ್ಟೆಲಲ್ಲಿ ನಾನು ಹಾಸ್ಟೆಲಲ್ಲಿ ಇರ್ಕೊಳ್ಳೋ ಆ ಸ್ಕೂಲಲ್ಲಿ ರಸ ಎಲ್ಲ ಬರ್ತಾ ಇರಲ್ಲ, ಇಲ್ಲಿ ಬಂದ ತಕ್ಷಣವೇ ಹಾಲು ರಸ ಎಲ್ಲನೂ ಬರ್ತಾ ಇತ್ತು. ಹಾಲು ಚೆನ್ನಾಗಿ ಕುಡಿತೀನಿ, ಹಾಲು ಚೆನ್ನಾಗಿದೆ, ಊಟನೂ ಚೆನ್ನಾಗಿದೆ. ಆದರೆ ಮನೆಯಲ್ಲಿ ಬೇರೆ ಬೇರೆ ಊಟ ಮಾಡ್ತಾರೆ, ಇಲ್ಲಿ ಚೆನ್ನಾಗಿದೆ, ನಮ್ಮ ಮನೆಯಲ್ಲಿಂದ ಕರ್ಕೊಂಡು ಬರೋಕ್ಕೆ ಬೇಡ, ಇಲ್ಲೇ ಊಟ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ, ಅದಕ್ಕೆ ಇಲ್ಲೇ ಊಟ ಮಾಡ್ತೀವಿ ನಾವೆಲ್ಲರೂ.